ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಲಿಕೇಶ್ ಯಶ್. ಸೊ ಫೈನಲಿ ಇವತ್ತು ಇನ್ನೊಂದು ಹೊಸ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಮಂಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇನ್ಮೇಲೆ ಬ್ಲಾಗ್ಸ್ ಬರ್ತಾ ಇರುತ್ತೆ, ಪ್ರತಿದಿನ 9 ಗಂಟೆ ನೈಟ್ ಬರುತ್ತೆ ಓಕೆ ಬ್ಲಾಗ್ಸ್ಗಳು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ. ಓಕೆ ಗೈಸ್, ರೋಡಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿದ್ದೀನಿ, ಬಟ್ ಸ್ಟಿಲ್ ನಿಮ್ಗೆ ಅಷ್ಟು ವಾಯ್ಸ್ ಏನು ಕ್ವಾಲಿಟಿ ಕೇಳಿಸಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಈ ಥರ ಮಂಡಿಗೆ ಹೋಗ್ತಾಯಿದ್ದೀನಿ ಅಂತ. ಸೊ ಮಂಡಿಗೆ ಏನಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ, ನನ್ನ ಗಾಡಿ ಸರ್ವೀಸು ಕೊಟ್ಟಿದ್ದೆ. ಸೊ ಸೆಕೆಂಡ್ ಸರ್ವೀಸ್ ಇತ್ತು. ಸೊ ಸೆಕೆಂಡ್ ಸರ್ವೀಸ್ನ ನಾನು 6,000 ಕಿಲೋಮೀಟ್ರ್ ಆಗೋದಕ್ಕಿಂತ ಮುಂಚೆನೇ ಮಾಡಿಸ್ಬೇಕಿತ್ತು, ಬಟ್ ಲಾಕ್ಡೌನಿಂದ 6,000 ಆಗೋಗಿತ್ತು. ಆ್ಯಂಡ್ ಅದರ ಜೊತೆಗೆ ಡೇಟು ಕೂಡ ಕಂಪ್ಲೀಟ್ ಆಗೋಗಿತ್ತು. ಸೊ ಆ ಒಂದು ಕಾರಣಕ್ಕೆ ಸೆಕೆಂಡ್ ಸರ್ವೀಸು ಫ್ರೀಯಾಗಿ ಸಿಗಲಿಲ್ಲ. ಆಮೇಲೆ 3ನೇ ಸರ್ವೀಸು ಕೂಡ ನನಗೆ ಫ್ರೀಯಾಗಿ ಸಿಗಲ್ಲ. ಸೊ ಅದರ ಸಲಾಕ್ಬಿಟ್ಟು ಸರ್ವೀಸ್ ಮಾಡಿಸ್ದೆ, ಮಾಡ್ಸೋಕೆ ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ಅಂತಂದರೆ ನೆನ್ನೆ ಗಾಡಿನ ಕೊಟ್ಟಿದ್ದೆ. ಸೊ ಅವರು ನಾಳೆಗೆ ಬನ್ನಿ ಅಂತಂದಿದ್ದರು, ಯಾಕೆಂತಾರೆ ಗಾಡಿಗಳು ತುಂಬ ಇತ್ತು ಲಾಕ್ಡೌನ್ ಇರೋ ಕಾರಣ. ಸೊ ಅದರಿಂದ ಅದ್ರ ಮಾರನೆಗೆ ನಾನು ಮಂಡಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಹೋಗೋಣ, ಅಲ್ಲಿ ಗಾಡಿ ಹೆಂಗೆಂಗೆ ರೆಡಿ ಮಾಡಿದ್ದಾರೆ ಅಂತ ನೋಡೋಣ, ಬನ್ನಿ. ಅಯ್ಯೋ, ಮಂಡಿದಿಂದ ಆ ಕಡೆಯಿಂದ ಬರಬೇಕಾದ್ರೆ ಹೆಲ್ಮೆಟ್ ಬೇಕಲ್ವಾ? ಸೊ ಅದಕ್ಕೋಸ್ಕರ ನೋಡಿ, ಒಂದು ಕೈಲಿ ಹೆಲ್ಮೆಟ್ ಹಿಡ್ಕೊಂಡು ಇನ್ನೊಂದು ಕೈಲಿ ಫೋನ್ ಹಿಡ್ಕೊಂಡು. ಅಯ್ಯೋ, ನನ್ನ ವ್ಯವಸ್ಥೆನ ನೀವು ನೋಡಬೇಕಿತ್ತು. ನಿಮಗೋಸ್ಕರ ವ್ಲಾಗ್ ಮಾಡಲೇಬೇಕು ಅಂತ ಆದಂಗೆ ಆಗೋಗ್ಲಿ ಅಂತ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಸೊ ಫೈನಲಿ ಬಸ್ ಹತ್ತು ಮಂಡ್ಯಕ್ಕೆ ಹೋಗಿ ಮಂಡ್ಯದಲ್ಲಿ ಲ್ಯಾಂಡ್ ಆದಾಗ, ಸೊ ಹೋಂಡಾ ಶೋರೂಮ್ಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಈ ವಿಡಿಯೋ ಮಾಡಿದ್ದು. ಏನು ನಡೆದು ನಡೆದು ಸುಸ್ತಾಗೋಯಿತು. ಮದ್ದೂರಿಂದ ಬಸ್ ಸ್ಟ್ಯಾಂಡ್ಗೆ, ಮದ್ದೂರು ಬಸ್ ಸ್ಟ್ಯಾಂಡ್ ಸ್ವಲ್ಪ ನಡೆದೆ, ಅಲ್ಲಿಂದ ಮಂಡ್ಯದಿಂದ ಹೋಂಡಾ ಶೋರೂಮ್ಗೆ ಒಂದು ಸ್ವಲ್ಪ ನಡೆದ್ನಲ್ಲ, ಸಿಕ್ಕಾಬಿಟ್ಟೆ ಕಾರ್ನು ಬಂದ್ಬಿಡ್ತು. ಸೊ ಇವಾಗ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಗಾಡಿಗಳು ಎಷ್ಟೊಂದು ನಿಂತಿದ್ದಾವೆ ಅಂತ ಸರ್ವಿಸ್ಗೆ, ಸಿಕ್ಕಾಬಿಟ್ಟೆ ಜಾಸ್ತಿ ಗಾಡಿ. ಸೊ 9 ಗಂಟೆಗೆ ಹೋದ್ರೂ ಇಷ್ಟು ಗಾಡಿ ನಿಂತಿರುತ್ತೆ. ಸೊ ಅಷ್ಟೊಂದು ಸರ್ವಿಸ್ಗಿತ್ತು. ಸೊ ನಾನು ಅಲ್ಲೋಗಿ ಇವಾಗ ವಿಚಾರಿಸೋಕೆ ಅಂತ ಹೋದೆ. ಅಲ್ಲಿ ಹೋದಾಗ ಅಲ್ಲಾಗಿದ್ದ ಕತೆನೇ ಬೇರೆ. ಏನಂತಂದರೆ, ಅವರು ಊಟಕ್ಕೆ ಹೋಗಿದ್ದಾರೆ, 2:30 ಬನ್ನಿ ಅಂತಂದರು. ನಾನು 1:30 ಹೋಗಿದ್ದೆ. ಸೊ ಅವ್ರು ಊಟಕ್ಕೆ ಹೋಗಿದ್ದಾರೆ ಅಂದಾಗ ನನಗೂ ನೆನಪಾಯಿತು, ನಾನು ಊಟ ಮಾಡಬೇಕು ಅಂತ. ಸೊ ಅದಾದಮೇಲೆ ಹಿಂದಕ್ಕೆ ತಿರುಗಿಕೊಂಡೆ. ಸೊ ಇನ್ನು ದೂರಕ್ಕೆ ಹೋಗೋಕ್ಕಾಗಲ್ವಲ್ಲ. ಸೊ ಅದರಿಂದ ಅಲ್ಲೇ ಏನಾದ್ರು ಟೈಮ್ ಪಾಸ್ ಮಾಡೋಣ ಅಂತಂದಾಗ ಅಲ್ಲಿ ಈಟ್ಸ್ ಆಫ್ ಅರಾಬ್ ಇತ್ತು. ಈಟ್ಸ್ ಆಫ್ ಅರಾಬಲ್ಲಿ ಒಂದ್ಸಲ ಚಿಕನ್ ಬಿರಿಯಾನಿ ತಿಂದಿದ್ದೆ. ಸೊ ಇಲ್ಲೇ ಹೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಊಟ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಯಾಕೆಂದರೆ ವೈರಸ್, ಕೊರೋನಾ ವೈರಸ್. ಸೊ ಅದರಿಂದ ಭಯ ಇತ್ತು. ಬಟ್ ಸ್ಟಿಲ್ ಇನ್ನೇನು ಕಾಯೋಕ್ಕಾಗಲ್ವಲ್ಲ, ಇನ್ನೇನು ಟೈಮ್ ಪಾಸ್ ಮಾಡೋಕೆ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಇದರೊಳಗಡೆ ಎಂಟ್ರಿ ಆದರೆ ಒಳಗಡೆ ಈ ಥರ ಇದೆ, ನೀವು ನೋಡ್ಬೋದು. ಚೆನ್ನಾಗಿದೆ ಮಾತ್ರ. ಏನು ತಿನ್ನೋಣ? ಬಿರಿಯಾನಿ ಗಿರಿಯಾನಿ ತಿನ್ನೋಣ, ನೋಡೋಣ. ಮೆನು ಬಂದಿದೆ ನೋಡೋಣ. ಸೊ ಮೆನುನ ನೋಡಬೇಕಾದ್ರೆ ನನಗನ್ಸಿದ್ದು ಬಿರಿಯಾನಿ ರೈಸ್ ಸಾಕು ಅಂತ. ಯಾಕೆಂತಂದರೆ ಚಿಕನ್ ಬಿರಿಯಾನಿ ಯಾಕೋ ಭಯ ಆಯ್ತಾಯಿತು ತಿನ್ನೋಕ್ಕೆ. ಸೊ ಅದರಿಂದ ಬಿರಿಯಾನಿ ರೈಸ್ನೇ ಇದು ಮಾಡಿದೆ. ಸೊ ಪೀಸ್ ಇರಲ್ಲ, ಜಸ್ಟ್ ರೈಸ್ ಮಾತ್ರ ಇರುತ್ತೆ. ಸೊ ಅದರಿಂದ ಅದನ್ನೇ ತಿನ್ನೋಣ ಅಂತಂದ್ಬಿಟ್ಟು ಬಿರಿಯಾನಿ ರೈಸ್ ಹೇಳಿದೆ. ಸೊ ಬಂತು ಬಿರಿಯಾನಿ ರೈಸ್, ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಬಂದ ಮೇಲೆ ನಾನು ವೀಡಿಯೋ ಮಾಡೋ ಸ್ವಲ್ಪ ಸಿಕ್ಕಾಬಿಟ್ಟೆ ಕಷ್ಟ ಆಗೋಯಿತು. ಅದನ್ನು ಹಾಕ್ಕೊಂಡು ನಿಮಗೆ ಇಲ್ಲಿ ವೀಡಿಯೋ ರೆಕಾರ್ಡ್ ಮಾಡೋದು. ಸೊ ಅದಕ್ಕೋಸ್ಕರ ಒಂದೇ ಸ್ಪೂನಲ್ಲಿ ಒಂದೇ ಕೈಯಲ್ಲಿ ಸಿಂಪಲ್ಲಾಗಿ ಎತ್ತಿ ಎತ್ತಿ ಆಗ್ತಾ ಇದೆ. ಸೊ ಫೈನಲಿ ಒಂದು ತುತ್ತನ್ನು ತಿಂದಾಗ ನನಗನ್ಸಿತ್ತು, ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆ್ಯಕ್ಚುಲಿ. ಆದರೆ ಏನಂತಂದರೆ ಚಿಕನ್ ಪೀಸ್ ಇರಲಿಲ್ಲ, ನಾನು ಜಸ್ಟು ರೈಸ್ ಮಾತ್ರ ಇದು ಮಾಡಿದ್ದು. ಸೊ ಅದರಿಂದ ಸೊ ಓಕೆ ಓಕೆ ಚೆನ್ನಾಗಿತ್ತು. ಒಂಥರ ಖಾರವಾಗಿ ಚೆನ್ನಾಗಿತ್ತು. ಸಿಂಪಲಾಗಿ ಹೇಳಬೇಕು ಅಂತಂದರೆ ಒಳ್ಳೆ ಬಾತ್ ತಿಂದಂಗೆ ಆಯಿತು. ಯಾಕೆ ಸುಳ್ಳು ಹೇಳಿ? ಇಲ್ಲ ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿತ್ತು. ಪೀಸ್ ಇದ್ದರೆ ಇನ್ನೂ ಸೂಪರಾಗಿರೋದು, ಬಟ್ ನಾನು ಹೇಳಿದ್ದು ಬಿರಿಯಾನಿ ರೈಸ್ ಅಲ್ವಾ. ಸೊ ಅದರಿಂದ ಅವ್ರು ರೈಸೇ ಕೊಟ್ಟರು. ಯಾವುದೇ ಕಾರಣಕ್ಕೂ ಅಟ್ಲೀಸ್ಟ್ ಒಂದು ಚರ್ಮನಾದರೂ ಕಾಣಬಾರ್ದು ಅದರಲ್ಲಿ, ಒಂದು ಚರ್ಮನೂ ಇರಲಿಲ್ಲ ಅಪ್ಪ. ಸೊ ಒಟ್ಟಿನಲ್ಲಿ ಚೆನ್ನಾಗಿತ್ತು.
ಸೊ ಈ ಒಂದು ಈಟ್ಸ್ ಆಫ್ ಹೊರ ಬಂದು ನಿಮಗೆ ಚಿಕ್ಕಮಗಳೂರು, ಹಾಸನ ಮತ್ತು ಮೈಸೂರು ಮಂಡ್ಯದಲ್ಲಿರುತ್ತೆ. ಸೊ ನೀವು ಟೇಸ್ಟ್ನ ಮಾಡ್ಬೋದು. ಇವಾಗ ನಾನು ತಗೊಂಡಿದ್ದು 100 ರುಪೀಸ್ ಆಯಿತು. ನೀವೇನಾದ್ರು ಹೊರಗಡೆ ಹೋದರೆ ಸೊ ಇದನ್ನು ತಗೊಳ್ಳಿ, ಚೆನ್ನಾಗಿರುತ್ತೆ. ನೀವು ಚಿಕನ್ ಬಿರಿಯಾನಿನೇ ತಗೊಳ್ಳಿ ಒಟ್ಟಿಗೆ. ಓಕೆ, ಸೊ ಫೈನಲಿ ಎಲ್ಲ ಖಾಲಿ ಮಾಡಿ ಮುಗಿಸಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಇತ್ತು, ಮೊಸರು ಬಜ್ಜಿ ಸ್ವಲ್ಪ ಉಳಿಕೋತಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಖಾಲಿ ಆಯಿತು ಅಲ್ಲಲ್ಲೇ. ಸೊ ತಿನ್ಕೊಂಡು ಬಂದೆ ಅಷ್ಟೆ. ಸೊ ಅಲ್ಲೋಗಿ ಗಾಡಿನ ಈಸ್ಕೊಂಡೆ. ಗಾಡಿನ ಈಸ್ಕೊಂಡಾಗ ಫುಲ್ಲು ಗಾಡಿಯೆಲ್ಲ ಚೆನ್ನಾಗಿ ಉಳಿತಾ ಇತ್ತು, ಫುಲ್ಲು ನೀಟಾಗಿ ಸರ್ವಿಸ್ ಮಾಡಿದರು. ಸೊ ಸರ್ವಿಸ್ ಮಾಡೋದಕ್ಕೆ 650 ರೂಪಾಯಿನ ಈಸ್ಕೊಂಡ್ರು, ಆಯಿಲ್ ಚೇಂಜ್ ಎಲ್ಲ ಮಾಡಿದ್ದಾರೆ. ಸೊ ಆ ಸ್ಪಾಟಲ್ಲೇ ಲೈಟಾಗಿ ಸ್ವಲ್ಪ ವೀಡಿಯೋ ಮಾಡಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಈ ಥರ ಗಾಡಿ ರೆಡಿ ಆಗಿದೆ. ಸೊ ತುಂಬ ಚೆನ್ನಾಗಿ ಹೊಳಿತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಒಂದು ಗಾಡಿಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸರ್ವಿಸ್ ಸೆಂಟ್ರಿಂದ ಎತ್ತಾಕ ಬಂದೆ ಗಾಡಿನ. ಸೊ ಇವಾಗ ಸ್ವಲ್ಪ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗಬೇಕಿತ್ತು, ಆ ಒಂದು ಕಾರಣಕ್ಕೆ ಗಾಡಿ ನಿಲ್ಲಿಸಿದ್ದೆ. ನಂದು ಎಂಪ್ಲಾಯ್ಮೆಂಟ್ ಕಾರ್ಡನ್ನು ನಾನು ರಿನಿವಲ್ ಮಾಡಿಸ್ಬೇಕಿತ್ತು, 2020ರಲ್ಲೇ ಮುಗಿದೋಗಿತ್ತು. ಸೊ ಒಂದು ಕಾರಣಕ್ಕೆ ರಿನಿವಲ್ ಮಾಡಿಸೋಕ್ಕೆ ಇಲ್ಲಿ ನಿಲ್ಲಿಸಿದ್ದೆ ಸೈಡಲ್ಲಿ ಸುಮ್ಮನೆ. ಸೊ ಇವಾಗ ನೀವು ಗಾಡೀಲಿ ನೋಡ್ತಾ ಇದ್ದೀರಾ, 9,112 ಕಿಲೋಮೀಟ್ರ್ ಓಡ್ಬಿಟ್ಟಿದ್ದೆ. ಆ್ಯಕ್ಚುಲಿ 6,000 ಸಬ್ಸ್ಕ್ರೈಬರ್ಸ್ ಅಂತೀನಿ, 6,000 ಕಿಲೋಮೀಟ್ರ್ ಓಡಿದಾಗಲೇ ಸರ್ವಿಸ್ ಮಾಡಿಸ್ಬೇಕಿತ್ತು. ನೋಡಿ, ಯೂಟ್ಯೂಬ್ ಬಂದು ಅದಕ್ಕೋಸ್ಕರ ಅಲ್ವಾ ಸೊ ಮಾಡಿಯೆಲ್ಲ ತಗೊಂಡಿದ್ದು. ಸೊ ಅದಕ್ಕೋಸ್ಕರ ಅದೇ ಬರುತ್ತೆ ಮೈಂಡ್ಗೆ ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ಈ ಒಂದು ಪ್ಲೇಸನ್ನು ನೆನೆಸಿದ್ದೆ, ತುಂಬ ವಿಶಾಲವಾಗಿತ್ತು. ಸೊ ಇವಾಗ ಎಂಪ್ಲಾಯ್ಮೆಂಟ್ ಆಫೀಸ್ಗೆ ಹೋಗೋಣ ಬನ್ನಿ, ಅಲ್ಲೇ DL ಎಲ್ಲ ಮಾಡ್ತಾರಲ್ಲ ಅದ್ರ ಪಕ್ಕದಲ್ಲೇ ಎಂಪ್ಲಾಯ್ಮೆಂಟ್ ಆಫೀಸ್ ಇರೋದು. ಸೊ ಇವಾಗ ನಾನು ಹೋಗೋದಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಫೈನಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಹತ್ರ ಬಂದೆ. ಸೊ ಗಾಡಿ ನಾನು ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಬಂದೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇದೇ ಎಂಪ್ಲಾಯ್ಮೆಂಟ್ ಆಫೀಸ್ ಮಂಡ್ಯದಲ್ಲಿ. ಸೊ ಇಲ್ಲಿ ಹೋಗಿ ನಾನು ರಿನಿವಲ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರ ಏನೋ ಬಿದ್ದಿದೆ ಏನು ಎತ್ಕೊಂಡ್ರು, ಅವ್ರದೇನಾ ಏನೋ ಗೊತ್ತಿಲ್ಲ. ಸೊ ನಾನು ಅಬ್ಸರ್ವ್ ಮಾಡಲಿಲ್ಲ. ಸೊ ನಾನು ಹೆಲ್ಮೆಟ್ ತೆಗೆದ್ರಲ್ಲಿ ಇದಾಗ್ಬಿಟ್ಟಿದ್ದೆ, ಇಯರ್ಪಾಡ್ಸ್ ಇದೆ, ಬಿದೋಗುತ್ತೆ ಅಂತ ಭಯ ನನಗೆ. ಸೊ ತೆಗೆದುಬಿಟ್ಟು ಇವಾಗ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇದ್ದೀರಾ ಎಂಪ್ಲಾಯ್ಮೆಂಟ್ ಆಫೀಸ್. ಸೊ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ನನ್ನ ಪರಿಸ್ಥಿತಿ ಏನು ಹೇಳ್ತೀರಾ, ಒಂದು ಕೈಲಿ ಹೆಲ್ಮೆಟ್ಟು, ಇನ್ನೊಂದು ಕೈಲಿ ಫೋನು. ಸೊ ಫೈನಲಿ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಈ ಥರ ಇದೆ. ಸೊ ಒಳಗಡೆ ಹೋಗಿ ಎಲ್ಲ ವಿಚಾರಿಸೋದಕ್ಕಿಂತ ಮುಂಚೆ ಫಸ್ಟು ನಾನು ಆ ಒಂದು ಕಾರ್ಡನ್ನು ಈಚೆಗೆ ತೆಗಿಬೇಕಿತ್ತು. ಸೊ ಆ ಒಂದು ಕಾರ್ಡ್ ತೋರಿಸಿದ್ರೆ ಅವರು ಮಾಡಿಕೊಡೋದು ನೆಕ್ಸ್ಟು. ಸೊ ಆ ಒಂದು ಕಾರಣಕ್ಕೆ ಆ ಒಂದು ಕಾರ್ಡನ್ನು ಇವಾಗ ನಾನು ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಒಂದು ಬ್ಯಾಗಲ್ಲಿ. ಸೊ ಒಳಗಡೆ ಎಲ್ಲೋ ಹಾಕಿದ್ದೆ, ಹಂಗೆ ತೆಗೆದೆ. ಸೊ ಕಾರ್ಡನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ ಲೈಟಾಗಿ ಹೆಂಗಿದೆ ಕಾರ್ಡು ಅಂತ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇದೇ ನಂದು ಒಂದು ಕಾರ್ಡು, ಎಂಪ್ಲಾಯ್ಮೆಂಟ್ ಕಾರ್ಡ್. ಸೊ ನಿಮಿಷ ಇರಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ. ಸೊ ಈ ಒಂದು ಕಾರ್ಡನ್ನು ನಾನು ರಿನಿವಲ್ ಮಾಡಿಸ್ಬೇಕಿತ್ತು, 2020 ಮುಗಿದೋಗಿದೆ. ಸೊ ಗೈಸ್, ಅಲ್ಲಿ ವಿಚಾರಿಸ್ತೆ, ಅವರು ಇನ್ನೂ ಟೈಮ್ ಆಗುತ್ತೆ ಅಂತಂದರು, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತಂದರು. ನಾನು ಊರಿಗೆ ಹೊಂಟೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ನಡೆದಾಡಿದ್ನಲ್ಲ, ಸೊ ಅದರಿಂದ ಊರಿಗೆ ಹೊಂಟಾಗ್ತಿದ್ದೀನಿ, ಇನ್ನೊಂದು ದಿನ ಮಂಡಿಗೆ ಬಂದಾಗ ಮಾಡಿಸ್ಕೊಳ್ಳೋಣ ಅಂತ. ಸೊ ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಡೈರೆಕ್ಟಾಗಿ ಮದ್ದೂರಿಗೆ ಎಸ್ಕೇಪ್ ಆಗಿ ಹೋಗ್ತೀನಿ ಮಂಡ್ಯದಿಂದ. ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿತ್ತು. ಮಂಡ್ಯಕ್ಕೆ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ಅಷ್ಟೇ, ಇನ್ನೇನೂ ಮಾಡಿಲ್ಲ ಕೆಲಸನ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಒಂದು ವೀಡಿಯೋನ ನೋಡಿದ್ರೆ. ಲವ್ ಯು ಆಲ್. ಹುಷಾರಾಗಿರಿ, ಮನೇಲೇ ಇರಿ, ಖುಷಿ ಖುಷಿಯಾಗಿರಿ, ಆರಾಮಾಗಿರಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲದವರು ಲಕ್ಕಿ ಲಿಕೇಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ. ಆಗ ಲಗಾದಂಗೆ ಪಾನಿ ಮೇ.